ದ್ರೋಹ. ಯಾರೂ ಮಾಡಿಲ್ಲ. ಇಂಗಾಲ ಸಮಾಜವನ್ನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಒಂದು ಚಿತ್ರ ಮಾಡಿದ್ರು. ಆ ಲಿಂಗಾಯತ ಸಮಾಜದ ಶಾಪದಿಂದಲೇ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಪಡ್ಕೊಂಡ್ರು. ಕಾಂಗ್ರೆಸ್ ಇದ್ರು ಸರ್ಕಾರವನ್ನು ಕೂಡ ಕಳ್ಕೊಂಡ್ರು. ಈಗಲೂ ಕೂಡ ಲಿಂಗಾಯತನ್ನ ಹಿಂದೆ ಬರುತ್ತೆ ಮುಂದುವರಿಸಿದ್ರೆ ಹೇಳ್ತೀನಿ. ಯಾವುದೇ ಜಾತಿನ ಯಾವುದೇ ಓಲೈಸೋದಲ್ಲ, ಹೀಗೆ ಮಾಡೋದು ಅಲ್ಲ. ಯಾರು ತಪ್ಪು ಮಾಡ್ತಾರೆ ಆ ತಪ್ಪಿಗೆ ತಕ್ಕಂತೆ ಪ್ರತಿಫಲವನ್ನು ಅನುಭವಿಸ್ತಾರೆ. ಈ ಬಾರಿಯೂ ಕೂಡ ಸಿದ್ದರಾಮಯ್ಯ ಮಾಡಿದಂತ ತಪ್ಪನ್ನ ಈ ವರುಣಾ ವಿಲಾಸ ಮಾಡಿದವರು ಗೌರವಿಸುತ್ತಾರೆ. ಒಂದು ವಿರೋಧ ಪಕ್ಷ ಕರ್ನಾಟಕ ಈ ಒಂದು ಚುನಾವಣೆಯಲ್ಲಿ ಆ ಜಾತಿ ರಾಜಕಾರಣವನ್ನು ಮುಂದುವರಿಸಿದರೆ ಹಾಗಾಗಿ ವಿರೋಧ ಪಕ್ಷ ಸ್ಥಾನವನ್ನು ಕೂಡ ಕಾಂಗ್ರೆಸ್ ಉಳಿಯಲ್ಲ. 28ರಲ್ಲಿ 25 ಸ್ಥಾನ ಕೊಟ್ಟಿದ್ದು ಬಿಜೆಪಿಗೆ ರಾಷ್ಟ್ರೀಯ ವಿಚಾರಕ್ಕಿಂತ ಜಾತಿ ರಾಜಕಾರಣಕ್ಕಲ್ಲ. ಅಲ್ಲಿಂದ ಮುಂದೆ ನಡೆದಂತ ಎಲ್ಲ ಚುನಾವಣೆಯಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಗೆದ್ದು ಅಂತ ಹೇಳಿದ್ರು. ರಾಷ್ಟ್ರೀಯ ವಿಚಾರಕ್ಕೆ ಬೆಂಬಲ ಕೊಟ್ಟಿರಲಿಲ್ಲ, ಜಾತಿ ರಾಜಕಾರಣಕ್ಕಲ್ಲ. ಆದರೂ ಈ ಕಾಂಗ್ರೆಸ್ ಪಾಪ ಮುಂದುವರಿತಾ ಇದೆ. ಆ ಪಾಪ ಕೂಡ ತುಂಬತ್ತೆ. ಈ ಬಾರಿ ಕರ್ನಾಟಕ ಸಿದ್ದರಾಮಯ್ಯ ಸೋತಾರೆ, ಡಿಕೆ ಶಿವಕುಮಾರ್ ಸೋತಾರೆ. ಅವ್ರು ನೇರವಾಗಿ ಹೇಳ್ತೀರ, ನಾನು ನನ್ನ ಹಿಂದೆ ಎಲ್ಲ ಒಕ್ಕಲಿಗರು ನಿಂತ್ಕೊಳ್ಳಿ ಮುಖ್ಯಮಂತ್ರಿ ಆಗ್ತೀನಿ, ನನ್ನ ಹಿಂದೆ ಎಲ್ಲ ಕುರುಬರು ನಿಂತ್ಕೊಳ್ಳಿ ಮುಖ್ಯಮಂತ್ರಿ ಆಗ್ತೇನೆ. ಈ ರೀತಿ ಜಾತಿ ರಾಜಕಾರಣ ಮಾಡ್ತಿರೋದು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ಭಾರತೀಯ ಜನತಾ ಪಾರ್ಟಿ ಒಬ್ಬೇ ಒಬ್ಬ ನಾಯಕ ಜಾತಿ ವಿಚಾರ ಪ್ರಸ್ತಾಪ ಮಾಡಿಲ್ಲ. ರಾಷ್ಟ್ರೀಯ ವಿಚಾರದಲ್ಲೇ ನಾವು ಚುನಾವಣೆಯಲ್ಲಿ ಪೂರ್ಣ ಬಹುಮತ ಕರ್ನಾಟಕದಲ್ಲಿ ಪಡೆಯುತ್ತೇವೆ.